ಒಂದು ದಿನಕ್ಕೆ 3 ಜಿಲ್ಲೆಯ ಸಿಡಿಪಿಒಗಳು ಒಂದು ದಿನಕ್ಕೆ ಈ ಗವರ್ನೆನ್ಸ್ ನವರು ಮತ್ತು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಹಯೋಗದೊಂದಿಗೆ ಇಬ್ರು ಭಾಗಿಯಾಗಿ ಜಂಟಿಯಾಗಿ ಒಂದು ದಿನಕ್ಕೆ 3 ಜಿಲ್ಲೆಯ ಸಿಡಿಪಿಒಗಳನ್ನು ಕರೆದು ಏನೆಲ್ಲ ತಾಂತ್ರಿಕ ದೋಷಗಳು ಇದಾವೆ ಅವರ ಕ್ವರೀಸ್ ಏನಿದಾವೆ ಏನು ಪ್ರಾಕ್ಟಿಕಲ್ ಆಗಿ ಇಲ್ಲಿನೇ ಮಾಡಬೇಕು ಅಂತ ವಿತ್ ಡಿಟೇಲ್ ಅವರವರ ಲಾಗಿನ್ ನಲ್ಲಿ ಏನೇನ್ ತೊಂದರೆ ಇದೆ ಎಲ್ಲ ಸಿಡಿಪಿಒಗಳನ್ನು ಕರೀತಾ ಇದೀವಿ ಇಲ್ಲಿನೇ ಕೂತ್ಕೊಂಡು ಸಮಸ್ಯೆಯನ್ನು ಬಗೆಹರಿಸ್ತಾ ಇದೀವಿ ಇನ್ನೊಂದು 10 to 15 ಡೇಸ್ ಬೇಕು ಅಂತ ನನಗೆ ನಮ್ಮ ಇಲಾಖೆಯವರು ಮತ್ತು ಈ ಗವರ್ನೆನ್ಸ್ ದವರು ಹೇಳಿದ್ದಾರೆ ಆದ್ರೂ ಕೂಡ ಒಂದು ವಾರದಲ್ಲಿ ಎಲ್ಲ ಕ್ಲಿಯರ್ ಮಾಡಿಕೊಡಿ ದೀಪಾವಳಿಗೆ ನನಗೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನನಗೆ ಬಹಳಷ್ಟು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಯಾರ್ಯಾರು ಬೆನಿಫಿಷರಿ ಆರ್ಡರ್ ಕಾಪಿ ಇದೆಯೋ ಅವ್ರು ಎಲ್ಲರಿಗೂ ಕೂಡ ದುಡ್ಡು ಹೋಗ್ಲೇಬೇಕು ಅಂತ ನನ್ನ ಮೇಲೆ ತುಂಬಾ ದೊಡ್ಡ ಒಂದು ಜವಾಬ್ದಾರಿ ಇರೋದ್ರಿಂದ ನಾನು ಕೂಡ ಇಲಾಖೆಯ ಪ್ರತಿಯೊಬ್ಬರಿಗೂ ಕೂಡ ಈಗ ಕರೆದು ಟ್ರೈನಿಂಗ್ ಮಾಡುವ ಮುಖಾಂತರ ಈ ಸಮಸ್ಯೆಗೆ ಶೀಘ್ರವಾಗಿ ಒಂದು 10-15 ದಿನದ ಒಳಗಡೆ ಎಲ್ಲರಿಗೂ ಕೂಡ ದುಡ್ಡು ಹೋಗೋ ರೀತಿ ನಾವು ಮಾಡ್ಕೊಡ್ತೀವಿ ಯಾರಿಗೂ ಗೊಂದಲ ಬೇಡ ಯಾರಿಗೂ ಕೂಡ ನಮಗೆ ದುಡ್ಡು ಬಂದಿಲ್ಲ ನಮಗೆ ಆ ಕಾರಣಕ್ಕೆ ಬಂದಿಲ್ಲ ನಮಗೆ ಇಲ್ಲಿ ಬಂದಿಲ್ಲ ಇದು ಏನು ಚಿಂತೆನೆ ಮಾಡಕ್ ಹೋಗ್ಬೇಡಿ ಯಾರ್ಯಾರಿಗೆ ಗವರ್ಮೆಂಟ್ ನಿಂದ ಗೃಹಲಕ್ಷ್ಮಿಯ ಆರ್ಡರ್ ಕಾಪಿ ಸಿಕ್ಕಿದೆ ಪ್ರತಿಯೊಬ್ಬರಿಗೂ ಕೂಡ ಅವ್ರ ಅಕೌಂಟ್ ನಲ್ಲಿ ದುಡ್ಡು ಹೋಗುತ್ತೆ ಒಂದೇದು ಎರಡನೇದು ಏನು August 30ನೇ ತಾರೀಕಿನಿಂದ ಇಲ್ಲಿಯವರೆಗೆ August 15ರ ಒಳಗಡೆ ಅವ್ರೇನಾದ್ರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ಯಾಕಂದ್ರೆ ನಾವು ರಿಜಿಸ್ಟ್ರೇಷನ್ 30ಕ್ಕೆ ಹಾಕ್ಬೇಕಂದಿದ್ದಕ್ಕೆ 15ಕ್ಕೆ ನಾವು ಕಟ್ ಆಫ್ ಮಾಡಿದ್ವಿ ಸೊ ಅಷ್ಟಕ್ಕಿಂತ ಮುಂಚೆ ಅವ್ರೇನಾದ್ರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ಅವ್ರ 3 ತಿಂಗಳು ಅವ್ರಿಗೆ ದುಡ್ಡು ಬಂದಿಲ್ಲ ಅಂದ್ರೆ ಅವರ ಅಕೌಂಟ್ಗೆ 6000 ರೂಪಾಯಿ ಹೋಗುತ್ತೆ ಅದು ತುಂಬಾ ಮುಖ್ಯವಾಗಿ ಕೆಲವೊಬ್ರು ಒಂದು ದಿನಕ್ಕೆ 500 ರಿಂದ 600 ಜನ ಫೋನ್ ಮಾಡ್ತಾರೆ ನಮಗೆ 3 ತಿಂಗಳು ಆಯ್ತು ಬಂದಿಲ್ಲ ಕೆಲವೊಬ್ರು ಹೇಳ್ತಾರೆ ಮೊದಲನೇ ತಿಂಗಳು ನಮಗೆ ಕಂತು ಬಂದಿದೆ 2 ತಿಂಗಳಿಗೆ ಬಂದಿಲ್ಲ ಅಂತ ಸೊ ಎಲ್ಲರಿಗೂ ಹೇಳಲಿಕ್ಕೆ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ಎಷ್ಟು ತಿಂಗಳ ದುಡ್ಡು ಬಂದಿಲ್ಲ ಆ ಎಲ್ಲ ದುಡ್ಡು ಕೂಡ ತಮ್ಮ ಅಕೌಂಟ್ಗೆ ಬರುತ್ತೆ ಕೇಳಿ ನೆಕ್ಸ್ಟ್ ಮಂತ್ ಗೆ August 15ರ ಒಳಗಡೆ ಮಾಡ್ಕೊಂಡವ್ರಿಗೆ 3 ತಿಂಗಳಿಗೆ ಬರುತ್ತೆ August 15ರ ನಂತರ ಮಾಡ್ಕೊಂಡವ್ರಿಗೆ 2 ತಿಂಗಳು ಹೌದು ಇಲ್ಲ ಅಲ್ಲಿನೂ ಕೂಡ ಸಮಸ್ಯೆ ಇದೆ ತಾವು ಸ್ವಲ್ಪ ಕೇಳ್ಕೊಳ್ಬೇಕು ಅಲ್ಲಿನೂ ಕೂಡ ಸೇಮ್ ಇದೇ ಪ್ರಾಬ್ಲಮ್ ಇದೆ ಈಗ ನಾವ್ ಇದನ್ನ ಈ ರೀತಿ ನಾವು ಸಮಸ್ಯೆಯನ್ನ ಪರಿಹಾರ ಕಂಡು ಹಿಡ್ಕೊಳ್ಳಕ್ಕೆ ಬಂದಾಗ ಅವರು ಕೂಡ ಅದನ್ನ ಹೇಳ್ತಾ ಇದ್ದಾರೆ ಇಲ್ಲ ಈ ಗವರ್ನೆನ್ಸ್ ಅವರು ಇದ್ದಾರೆ ಕೇಳಿ ಸೇಮ್ ಪ್ರಾಬ್ಲಮ್ ಅಲ್ಲಿ ಕೂಡ ಇದೆ ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ ಜನಪರ